ತಿಂಗಳಿಗೆ 1500 ರೂಪಾಯಿ ಆಗೋದು ನನಗೆ ಪೆಟ್ರೋಲು, ಇವಾಗ 3 ರೂಪಾಯಿ ಎಲ್ಲದಕ್ಕೂ ಜಾಸ್ತಿ ಆಗುತ್ತೆ ನನಗೆ. ಸರ್, 4 ಐಟಮ್ 4 ಫೆಸಿಲಿಟೀಸ್ನ ಫ್ರೀಯಾಗಿ ಕೊಟ್ಬಿಟ್ಟು 25 ಫೆಸಿಲಿಟೀಸ್ನ ಜಾಸ್ತಿ ಮಾಡಿದರೆ ಯಾರಿಗೂ ಬದುಕಕ್ಕಾಗಲ್ಲ. ಇವಾಗ ಇವರು ಜಾಸ್ತಿ ಮಾಡಿದ್ರು, ಏಕೆಂದ್ರೆ ಹೇಳ್ತಿರ್ಬೋದ್ರ ಇದೇ ಸಿದ್ದರಾಮಯ್ಯನು ಅಸೆಂಬ್ಲಿಲಿ ಹೇಳಿದ್ರು ಅವ್ರು ಜಾಸ್ತಿ ಮಾಡಿದ್ರು ಅವರಿಂದಲೇ ಹಾಳಾಗೋಯ್ತು ಅಂದ್ಬಿಟ್ಟು ಅಂತ. ಇವ್ರಿಗೆ ಇಷ್ಟ ಬಂದಾಗ ಮಾಡ್ತಾರೆ, ಸುಮ್ಮನೆ BJP ಬೆಲೆ ಸೆಂಟ್ರ್ ಬೆಲೆ ಏನೋ ಬೈತಾರೆ. ಏನಕ್ಕಂದ್ರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆದಾಗಲೇ ಎಲ್ಲ ವಸ್ತುನ ಬೆಲೆ ಏರೋದು. ಸರ್, ನಾವೇನು ಸರ್ ಮಾಡೋಕ್ಕಾಗುತ್ತೆ? ಕಾಮನ್ ಪೀಪಲ್ ಏನು ಮಾಡೋಕ್ಕಾಗುತ್ತೆ? ಮಾಡಿದ್ರು ಅವ್ರು ಕೇಳ್ತಾರೆ ಸರ್ ಮಾತು, ಇಲ್ಲ ಅಲ್ಲ ಮತ್ತೇನು ಮಾಡೋಕ್ಕಾಗುತ್ತೆ? ತಿಂಗಳಿಗೆ 1500 ರೂಪಾಯಿ ಆಗೋದು ನನಗೆ ಪೆಟ್ರೋಲು, ಇವಾಗ 3 ರೂಪಾಯಿ ಎಲ್ಲದಕ್ಕೂ ಜಾಸ್ತಿ ಆಗುತ್ತೆ ನನಗೆ. ಆಯಿತು, ಏನು ಮಾಡೋದು, ಅಷ್ಟು ದುಡ್ಡು ಅಂತ ಇಟ್ಕೋಬೇಕಾಗತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಬೇಜಾರಾಗ್ತಾ ಇದೆ, ಖುಷಿ ಏನಾಗಲ್ಲ ಅದರಲ್ಲಿ. ಇನ್ನೇನು ಸರ್ ಫ್ರೀ ಎಲ್ಲ ಕೊಡೋಕ್ಕೆ ಕೊಟ್ಟರೆ ಇನ್ನೇನಾಗುತ್ತೆ ಹೇಳಿ? ಅದ್ರ ಬದಲು ಇದು ಡೆವಲಪ್ಮೆಂಟು, ಇಲ್ಲ ಅಂದರೆ ಪೆಟ್ರೋಲ್ ಅಟ್ಲೀಸ್ಟ್ ಆ ಥರದ್ದಕ್ಕಾದ್ರೂ ಯೂಸ್ ಮಾಡ್ಬೋದು ದುಡ್ಡು. ಇವ್ರು ಬರೀ ಫ್ರೀಗೆ ಎಲ್ಲ ಕೊಟ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ಆಗಿದೆ, ಜಾಸ್ತಿ ಆಗೇ ಆಗುತ್ತೆ. ಕಾಂಪಿಟೇಷನ್ ಮೇಲೆ ಇಬ್ಬರು ಜಾಸ್ತಿ ಮಾಡಿದ್ರೆ ಬದುಕೋದು ಕಷ್ಟ ಆಗುತ್ತೆ. ಬರೀ ನಾಟ್ ಓನ್ಲಿ ಪೆಟ್ರೋಲ್, ಎಲ್ಲ ಆಲ್ ದ ಥಿಂಗ್ಸ್ ಡೈಲಿ ನಮಗೇನು ರೊಟೀನಿಗೆ ಲೈಫಿಗೆ ಬೇಕೋ ಅದು ಕಡಿಮೆ ಮಾಡಲೇಬೇಕು, ಇಲ್ಲ ಕಷ್ಟ ಆಗೇ ಆಗುತ್ತೆ. ಸರ್, 4 ಐಟಮ್ 4 ಫೆಸಿಲಿಟೀಸ್ನ ಫ್ರೀಯಾಗಿ ಕೊಟ್ಬಿಟ್ಟು 25 ಫೆಸಿಲಿಟೀಸ್ನ ಜಾಸ್ತಿ ಮಾಡಿದರೆ ಯಾರಿಗೂ ಬದುಕಕ್ಕಾಗಲ್ಲ. ನಾವೇನು ಫ್ರೀ ಕೊಡ್ರಿ ಅಂತ ಕೇಳಿರಲಿಲ್ಲ, ಅವ್ರಾಗ ಅವ್ರು ಕೊಟ್ಟಿದ್ದು. ಇವಾಗ ಅವ್ರಾಗ ಅವರೇ ಮತ್ತೆ ನಮ್ಮ ಮೇಲೆ ಪ್ರೆಷರ್ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಕಷ್ಟ ಆಗುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಲ್ಲ, ಈವನ್ ದುಡ್ಡಿದ್ದವ್ರಿಗೂ ಕಷ್ಟನೇ ಇದು. ಟ್ಯಾಕ್ಸ್ ತೊಗೊಂಡು ಏನು ಮಾಡ್ತಾ ಇದ್ದಾರೆ ಇವರು, ಯಾರಿಗೆ ಕೊಡ್ತಾ ಇದ್ದಾರೆ? ಅದನ್ನು ಪ್ರೂಫ್ ತೋರಿಸ್ಬೇಕು ಎಲ್ಲರಿಗೂ. ಇವರು ಟ್ಯಾಕ್ಸ್ ತೊಗೊಂಡು ಏನು ಉದ್ಧಾರ ಮಾಡ್ತಿದ್ದಾರೆ ಅದು ತೋರಿಸ್ಬೇಕು ಎಲ್ಲರಿಗೂ. ಅಲ್ಲಿವರೆಗೂ ಯಾರಿಗೂ ನಂಬಿಕೆ ಬರಲ್ಲ, ಸರ್ಕಾರದ ಮೇಲೆ ಮೊದಲನೇ ಪಾಯಿಂಟ್ ನಂಬಿಕೆನೇ ಇಲ್ಲ. ತೊಂದರೆ ಏನು ಆಗೋದೇನಿಲ್ಲ ಅದರಲ್ಲಿ, ಈಗ ಮಾಮೂಲಿ ಸರ್ಕಾರಕ್ಕೆ ಏನಿದೆ ಅದು ನಡೆಸ್ಕೊಂಡು ಹೋಗಲೇಬೇಕಲ್ಲ. ಈಗ ಇನ್ನು ಪ್ರತಿಭಟಿಸ್ತಾ ಮಾಡ್ತಾರಲ್ಲ, ಮಾಡಲಿ ನೋಡೋಣ ಒಳ್ಳೇದಾಗುತ್ತೆ. ಸರ್ಕಾರನೇ ಸರಿಯಿಲ್ಲ ಅಂತ ಇನ್ನೇನು ಬರೋಕ್ಕಾಗ್ತದೆ? ಸರ್ಕಾರನೇ ಸರಿಯಿಲ್ಲ, ಅವ್ರು ಹೇಳಿದ್ರು ಅವಾಗ ಗ್ಯಾರಂಟಿ ಕೊಡೋದು ಹೇಳಿದ್ರೆ ಯಾರನ್ನ ಇಲ್ಲ. ಅವ್ರಾಗ ಅವರೇ ಉತ್ಪತ್ತಿ ಮಾಡೋ, ಅವರವರು ಜನಗಳಿಗೆ ತಲೆ ಮೇಲೆ ಹೇಳಿತವ್ರೆ ಅಷ್ಟೇ. ಇದೇನು ಹೇಳುವ, ಹಾಕ್ಸ್ಲೇಬೇಕಲ್ಲ ಗಾಡಿ ಓಡಿಸ್ಕೊಂಡು ಪೆಟ್ರೋಲ್ ಹಾಕ್ಸ್ಲೇಬೇಕು. ಯಾವ ಸೆಂಟ್ರ್ ಕೊಟ್ಟು ಸೆಂಟ್ರ್ ಕೊಟ್ಟು ಮಾಡೋರು ಇವ್ರು ಕಮ್ಮಿ ಮಾಡ್ಬೇಕಲ್ಲ ಬೇಕಾದ್ರೆ. ಇವ್ರು ಸರ್ಕಾರ ಉಳ್ಬೇಕಲ್ಲ ಕಮ್ಮಿ ಮಾಡ್ಬೇಕು, ಅವ್ರ ಮೇಲೆ ಯಾಕೆ ಓಡಿಸ್ಬೇಕು ಇವರು ಅಲ್ವಾ? ಇವ್ರು ಕರ್ನಾಟಕ ಸರ್ಕಾರ, ಅದು ಇಂಡಿಯಾ ಸರ್ಕಾರ, ಇಂಡಿಯಾಕ್ಕೆ. ಅವರು ಜಾಸ್ತಿ ಮಾಡ್ತಾರೆ ಅಂತ ಇಡೀ ಕಾಂಗ್ರೆಸ್ಸರು ಅವಾಗ ಸ್ಟ್ರೈಕ್ ಮಾಡಿದ್ರು. ಇವಾಗ ಇವರೇ ಜಾಸ್ತಿ ಮಾಡಿದ್ರು, ಏಕೆಂದ್ರೆ ಹೇಳ್ತಿರ್ಬೋದ್ರ ಇದೇ ಸಿದ್ದರಾಮಯ್ಯನು ಅಸೆಂಬ್ಲಿಲಿ ಹೇಳಿದ್ರು ಅವ್ರು ಜಾಸ್ತಿ ಮಾಡಿದ್ರು ಅವರಿಂದಲೇ ಹಾಳಾಗೋಯ್ತು ಅಂದ್ಬಿಡು ಅಂತ. ಏನು ಮಾಡೋಕ್ಕಲ್ಲ, ಅಲ್ಲ ಹೇಳೋದು ಏನಿದೆ, ಅವ್ರು ಮಾಡಿದಾಗೆಲ್ಲ ಮಾಡಿಸ್ಕೊಡ್ತಾ ಇರ್ತಾರೆ. ಇವು ಹೇಳೋದೊಂದು ಮಾಡೋದೊಂದು, ಇವ್ರಿಗೆ ಇಷ್ಟ ಬಂದಾಗ ಮಾಡ್ತಾರೆ. ಸುಮ್ಮನೆ BJP ಬೆಲೆ ಸೆಂಟ್ರ್ ಬೆಲೆ ಏನೋ ಬೈತಾರೆ, ಪಬ್ಲಿಕ್ಕಿಗೆ ಏನೂ ಇದಿಲ್ಲ. ಅವರು ಹೇಳಿದ್ದನ್ನು ಕೇಳಬೇಕು, ಇವ್ರು ಹೇಳಿದ್ದು ಕೇಳಬೇಕು. ಬಟ್ ಗೊತ್ತು ಕಾಂಗ್ರೆಸ್ ಏನು ಮಾಡ್ತಿದೆ ಇಷ್ಟು ವರ್ಷದಿಂದ ಅನ್ನೋದು. ವಿ ಆರ್ ಹೆಲ್ಪ್ಲೆಸ್, ಅದೆಲ್ಲ ಸುಳ್ಳು ಸರ್. ಅವರೇನು ಇದು ಮಾಡ್ತಿಲ್ಲ, ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತಿದ್ರೆ ಅವ್ರದ್ದು ಕರೆಕ್ಟಾಗಿ ಇದೆ. ಇವ್ರು ಮಾಡಿ ಅವ್ರ ಮೇಲೆ ಹಾಕ್ತಾಯಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ ಸರ್. ಸರ್, ಅವರೇನೋ ಕಮ್ಮಿ ಮಾಡ್ತಾರೆ, ಇವ್ರು ಕಮ್ಮಿ ಮಾಡೋವಂಥ ಚಾನ್ಸೇ ಇಲ್ಲ. ಇವರೇನು ಕಮ್ಮಿ ಮಾಡೋ ಚಾನ್ಸೇ ಇಲ್ಲ. ಇವರೇನು ಯಾವುದನ್ನು ಪ್ರಾಮಿಸ್ ಇಟ್ಕೊಳ್ಳೋದಿಲ್ಲ, ಹೇಳೋದೊಂದು ಮಾಡೋದೊಂದು, ಎಲ್ರಿಗೂ ಗೊತ್ತದು. ಸರ್, ಕೇಂದ್ರ ಸರ್ಕಾರ ಮನಸ್ಸಲ್ಲಿ ಬಂದಂಗೆ ಆಡ್ತೈತೆ, ಕೇಳೋರು ಹೇಳೋರು ಯಾರೂ ಇಲ್ಲ. ಅದಕ್ಕೋಸ್ಕರ ಅಧಿಕಾರದಿಂದ ದುರುಪಯೋಗ ಮಾಡ್ತವ್ರೆ. ಇದಕ್ಕೆಲ್ಲ ಅವರವರೇ ಹಣೆ ಬರ, ಬಡವ್ರನ್ನ ಬಡವ್ರು ಮಾಡೋದಂತೂ ಬಿಟ್ಟು ಬೇರೆ ಉದ್ದೇಶ ಏನಿಲ್ಲ. ಸೋಕರ್ನ ಮಲ್ಟಿನ್ಯಾಷನಲ್ ಕಂಪ್ನಿ ಏನು ಯೂಸ್ ಮಾಡುತ್ತೆ ಅದನ್ನು ಬಿಟ್ಟು ಬಡವ್ರನ್ನ ಏನು ಬೇಕಾಗಿರುತ್ತೆ ಅದ್ರ ಮೇಲೇ ಅವರು ಹೆಚ್ಚು ಮಾಡೋದು. ಇದರಿಂದ ಪೆಟ್ರೋಲ್ ಜಾಸ್ತಿ ಆಗೋದ್ರಿಂದ ಎಲ್ಲ ವಸ್ತು ಮೇಲೆ ಟ್ರಾನ್ಸ್ಪೋರ್ಟ್ ಮೇಲೆ ಜಾಸ್ತಿ ಆದಾಗ ಎಲ್ಲ ಅಕ್ಕಿ ಬೆಳೆ ಬೆಲೆ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದ ಬಡವ್ರನ್ನ ಕಷ್ಟ ಆಗುತ್ತೆ. ಕಡಿಮೆ ಮಾಡಿದ್ರೆ ಜನರು ಬಡವ್ರನ್ನ ಚೆನ್ನಾಗಿರುತ್ತೆ. ಏನಕ್ಕಂದರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆದಾಗಲೇ ಎಲ್ಲ ವಸ್ತುನ ಬೆಲೆ ಏರೋದು. ಅದಕ್ಕಿಂತ ಬೆಸ್ಟು ಪೆಟ್ರೋಲ್ ಮೇಲೆ ಮಾಡೋಕ್ಕಿಂತ ಚಿನ್ನದ ಮೇಲೆ ಮಾಡಿದ್ರೆ ಬೆಸ್ಟು ಅನಿಸುತ್ತೆ. ಬಡವರು ಸುಖವರು ಬಂದು ದುಡ್ಡು ಚಿನ್ನ ಚಿನ್ನ ಎಲ್ಲ ಖರೀದಿ ಮಾಡೋದು, ಬಡವರು ಅಕ್ಕಿ ಬೆಳೆದು ಏನು ಅಷ್ಟಿದೆ ಅದೇ ಮಾಡೋದು. ಅದರಿಂದ ಬೆಟ್ರ್ ಇದೆ ಚಿನ್ನದ ಮೇಲೆ ಮಾಡ್ಕೊಳ್ಳಿ, ಮಾಡೋದಲ್ಲಿ ಮಾಡಿ ತಿನ್ನೋದಲ್ಲಿ ಮಾಡೋಕ್ಕೆ ಹೋಗಬೇಡಿ, ತಿನ್ನೋದು ಊಟದಲ್ಲಿ ಮಣ್ಣಾಗಕ್ಕೆ ಹೋಗಬೇಡಿ ಅಂತ ಅಷ್ಟೇ ಕೇಳ್ಕೊತಾ ಇದ್ದೀವಿ.